हलो हाय स्नेहितरे वेलकम टू एजुकेशन कन्नड चैनल द्वितीय पी यू सी एकनॉमिक एरडु अंकद प्रश्ने मत्तु वंदु अंकद प्रश्नेगळु नानु निमगे डिस्कस माड्ता इद्देने बहळष्टु इंपार्टेंट आगिरुत्ते 2021 वार्षिक परीक्षेगे इदुवरेगे नम्म एजुकेशन कन्नड चैनलगे नीवु सब्सक्राइब आगिल्ल अंद्रे सब्सक्राइब माड्कोळ्ळि हागू बेल मेले क्लिक माडि प्रतियोंदु वीडियो निमगे तप्पदे बरुत्ते नोडि बेडिकेय कानूनुगळन्नु तिळिसि मत्तु रिटर्न्स आफ् स्केल अन्नु नमूदिसि मत्तु स्थगितीसु बिंदुविन अर्थ नीडि कार्मिकर कनिष्ठ आदाय उत्पन्न MRPL एंदरेनु अदरति बंडवाळशाही आर्थिकतेय लक्षणगळु याव्यावु अदरति बाह्यतेगळिंद बाह्यतेगळल्लि एरडु विधगळु अवु याव्यावु अंत अथवा बाह्यतेगळु एंदरेनु अंत निमगे केळबहुदु अथवा एरडु प्रकारगळन्नु उल्लेखिसि अंत केळबहुदु अंद्रे क्यापिटल खाते अंद्रे बंडवाळ खाते हेच्चुवरि मत्तु कोरते यावाग उंटागुत्तदे अदरति ग्राहक सरकुगळु मत्तु बंडवाळ सरकुगळ नडुविन व्यत्यासगळन्नु तिळिसि ग्राहक सरकुगळु मत्तु बंडवाळ सरकुगळ नडुविन व्यत्यासवन्नु तिळिसि मत्तु ई प्रश्नेगळु बहळष्टु इंपार्टेंट आगिरुत्तदे निमगे 2021 वार्षिक परीक्षेगे इवेल्ल प्रश्नेगळन्नु नोट् माड्कोळ्ळि नोट् माड्कोळ्ळि स्नेहितरे एल्ल प्रश्नेगळन्नु हेच्चुवरि बेडिके मत्तु कोरतेय बेडिकेय अर्थवन्नु बरेयिरि मत्तु हूडिके गुणकद अर्थवन्नु नीडि मत्तु अदर सूत्रवन्नु बरेयिरि सार्वजनिक सरकुवन्नु ಸರ್ಕಾರ ಹೇಗೆ ಒದಗಿಸಬೇಕು ಮತ್ತು ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಪ್ರಶ್ನೆಗಳನ್ನು ಬಜೆಟ್ ಗೆ ಮತ್ತು ಬಜೆಟ್ ಗಣ ನಡುವಿನ ವ್ಯತ್ಯಾಸ ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ನಡುವಿನ ವ್ಯತ್ಯಾಸ ಅಂತ ಕೂಡ ಕೇಳಬಹುದು ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಏಕನಾತ್ಮಕ ಒಲವು ಆದ್ಯತೆ ಎಂದರೇನು ಅಂತ ನಿಮಗೆ ಪ್ರಶ್ನೆ ಇರುತ್ತೆ ಅದು ಕೂಡ ಕೇಳಬಹುದು ಸಹಾವಕಾಶ ವೆಚ್ಚ ಎಂದರೇನು ಕೇಳಬಹುದು ನಿಮಗೆ ಸಂಸ್ಥೆಗಳ ಪೂರೈಕೆ ರೇಖೆ ಎರಡು ನಿರ್ಣಯಗಳು ಅಥವಾ ನಿರ್ಧಾರಗಳನ್ನು ಉಲ್ಲೇಖಿಸಿ ಅಂತ ಕೇಳಬಹುದು ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಕ ಬದಲಾಗುವ ಪಲ್ಲಟಗಳನ್ನು ಅಥವಾ ಮಾರ್ಗ ಅಂತ ಕೇಳ್ಬೋದು ಈ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮಾರುಕಟ್ಟೆಯಲ್ಲಿ ಕಾರ್ಮಿಕರ ವೇತನವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಅಂತ ಮತ್ತು ನಾಮಮಾತ್ರ ಮತ್ತು ನಿಜ GDP ನಡುವಿನ ವ್ಯತ್ಯಾಸ ಅಂದರೆ ನೈಜ GDP ಮತ್ತು ನಾಮಮಾತ್ರ GDP ನಡುವಿನ ವ್ಯತ್ಯಾಸ ಅಂತ ಕೇಳ್ಬೋದು ಇವೆಲ್ಲ ಪ್ರಶ್ನೆಗಳು ನಿಮಗೆ 2021 ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ಉಲ್ಲೇಖಿಸಿ ಅಂತ ಹಣದ ಎರಡು ಪ್ರಕಾರಗಳ ಉದ್ದೇಶಗಳಾದವೆ ಅದನ್ನು ವಿವರಿಸಬೇಕಾಗುತ್ತೆ ಮತ್ತು ಕನಿಷ್ಠ ಒಲವು ಎಂದರೇನು ಅಂತ ಅದು ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು ಅಥವಾ ಸಾರ್ವಜನಿಕ ಸರಕುಗಳನ್ನು ಸರ್ಕಾರ ಏಕೆ ಒದಗಿಸಬೇಕು ಮತ್ತು ಅನುಪಾತದ ಆದಾಯ ಸ್ವಯಂಚಾಲಿತ ಎಂದರೇನು ಅದು ಕೂಡ ಕೇಳ್ಬೋದು ಕಾರ್ಯ ಹೇಗೆ ನಿರ್ವಹಿಸುತ್ತೆ ಅಂತ ಕೆಲವೊಂದು ಪ್ರಶ್ನೆಗಳು ಟ್ವಿಸ್ಟ್ ಆಗಿರ್ತವೆ ಬಹಳಷ್ಟು ಟಫ್ ಆಗಿರ್ತವೆ ಕೆಲವೊಂದು ಪ್ರಶ್ನೆಗಳು ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ 2021 ವಾರ್ಷಿಕ ಪರೀಕ್ಷೆಗೆ ಸವಕಳಿ ಮತ್ತು ಅಪಮೌಲೀಕರಣದ ನಡುವಿನ ವ್ಯತ್ಯಾಸಗಳನ್ನು ತೋರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳ ಇಂಗ್ಲೀಷ್ ಗ್ರಾಮರ್ ಪ್ಯಾಕೇಜ್ ಒಂದು ಕಂಪ್ಲೀಟ್ ಮಾಡಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಸೆಕೆಂಡ್ PUC ಗ್ರಾಮರ್ ವಿತ್ ಆನ್ಸರ್ ಅಂತ ಸುಲಭವಾದ ರೀತಿಯಲ್ಲಿ ಗ್ರಾಮರ್ನಲ್ಲಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳು ಅಂದುಡೆ ನೋಡಿರ್ತೀವಿ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳು ಬಜೆಟ್ ಎಂದರೇನು ಅಂತ ಕೇಳ್ಬೋದು ಮತ್ತು ಕನಿಷ್ಠ ಆದಾಯವನ್ನು ವಿವರಿಸಿರಿ ಅಂತ ಕೇಳ್ಬೋದು ಮತ್ತು ಈ ಒಂದು ಎಲ್ಲ ಪ್ರಶ್ನೆಗಳು ಅಧಿಕ ಶಕ್ತಿಯ ಹಣ ಅಂತ ಕೇಳ್ಬೋದು ಪ್ರಗತಿಯ ತೆರಿಗೆ ಅರ್ಥವನ್ನು ನೀಡಿ ಅಂತ ಕೇಳ್ಬೋದು ಎಲ್ಲ ಪ್ರಶ್ನೆಗಳು ಕನಿಷ್ಠ ಉತ್ಪನ್ನದ ಅರ್ಥ ನೀಡಿ ಅಂತ ಕೇಳ್ಬೋದು ಮತ್ತು ಬೆಲೆ ಸೀಲಿಂಗ್ ಎಲ್ಲ ಪ್ರಶ್ನೆಗಳು ಏಕಸ್ವಾಮ್ಯದ ಸ್ಪರ್ಧೆಯನ್ನು ಅರ್ಥವನ್ನು ಬರಿ ಅಂತ ಕೇಳ್ಬೋದು ಉದಾಹರಣೆ ಕೊಡಿ ಉದಾಹರಣೆ ಸಹಿತ ಏಕಸ್ವಾಮ್ಯದ ಸ್ಪರ್ಧೆಯ ಅರ್ಥವನ್ನು ಬರೀರಿ ಮತ್ತು ಉದಾಹರಣೆ ಸಹಿತ ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್